ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹರಿ ಓಂ, ನಮಸ್ತೆ, ಜೈ ವಾಸವಿ, ಓಂ ನಮಃ ಶಿವಾಯ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಈ ಶಿವರಾತ್ರಿ ಹಬ್ಬಕ್ಕೆ ಈಶ್ವರನೇ ಪ್ರಮುಖ ಆಗಿರೋದ್ರಿಂದ ನಾನು ಈಶ್ವರನ ಪ್ರತಿಮೆ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದರಂತೆ ಇಲ್ಲಿ ಅವಕಾಶವೂ ಸಿಕ್ತು, ಹಂಗಾಗಿ ನಾನು ಮಾಡಿಬಿಟ್ಟು ಇಲ್ಲಿ ಜೋಡಿಸಿದೆ. ಈ ಒಂದು ಕಲೆಗೆ ಮತ್ತು ಈ ಒಂದು ಅವಕಾಶ ಕೊಟ್ಟಿರೋಂಥ ಈ ಮಂಡಳಿ, ಈ ದೇವಸ್ಥಾನ, ಎಲ್ಲ ಮಂಡಳಿ, ಈ ವಾಸವಿ ಎಲ್ಲ ಮಹಿಳಾ ಮಂಡಳಿ, ಆರ್ವೈಶ ಮಂಡಳಿ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನಗೆ ಈ ಅವಕಾಶ ಕೊಟ್ಟಿರೋದು ನನಗೆ ತುಂಬ ಸಂತೋಷ ಇದೆ. ನನಗೆ ಇಷ್ಟು ದಿನ ಅದು ಸಿಕ್ಕಿರಲಿಲ್ಲ, ಇವಾಗ ಸಿಗ್ತಾ ಇದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ದ್ವಾದಶ ಜ್ಯೋತಿರ್ಲಿಂಗಗಳು ಇರುವಂತಹ ನಮ್ಮ ಭಾರತದಲ್ಲಿ ಇದೊಂದು ಪುಣ್ಯ ಪರ್ವ ಮಹಾಶಿವರಾತ್ರಿ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಇದರಲ್ಲಿ ಒಂದು ವಿಶೇಷವಾದ ಒಂದು ಜ್ಯೋತಿರ್ಲಿಂಗ, ಅದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡಬೇಕಂತ ಇದ್ದೇನೆ. ಗುಜರಾತದ ಸೋಮನಾಥ, ಇದೊಂದು ದ್ವಾದಶ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿರ್ತದೆ. ಅದು ಹಿಂದೆ ಮೊಘಲರ ದಾಳಿಯಿಂದ ಹಾಳಾಗಿತ್ತು. ಸರ್ದಾರ್ ಪಟೇಲರ ಕಾಲದಲ್ಲಿ 1960 ಅದನ್ನು ಪುನರ್ ನಿರ್ಮಾಣ ಮಾಡಿದರು. ಭಾಳ ವಿಶೇಷವಾಗಿರುವಂತಹ ಸೋಮನಾಥ ನಾವೆಲ್ಲ ದರ್ಶನ ಮಾಡಲೇಬೇಕಾಗಿರೋಂಥದ್ದು. ಅಂದಿನ 1000 ವರ್ಷದ ಕೆಳಗೆ ನಮಗೆ ವಿಜ್ಞಾನದ ಅರಿವಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ಕಂಬ ನಿಲ್ಲಿಸಿದರೆ ಆ ಕಂಬದ ಮೇಲೆ ಒಂದು ಶ್ಲೋಕ ಇದೆ. ಅಲ್ಲಿಂದ ನೇರವಾಗಿ ಒಂದು ಗೆರೆ ಎಳೆದ್ರೆ ದಕ್ಷಿಣ ಧ್ರುವಕ್ಕೆ ನೇರವಾಗಿ ಹೋಗ್ತದೆ. ಅಂದರೆ ಯಾವುದೇ ಅಡೆತಡೆ, ಯಾವುದೇ ಬೆಟ್ಟ ಗುಡ್ಡ ಅಥವಾ ಇನ್ನಾವುದೇ ಭೂಮಿ ಯಾವುದು ಕೂಡ ತಡೆಬರೋದಿಲ್ಲ. ಇಂತಹ ಒಂದು ವಿಜ್ಞಾನ, ಆವಾಗ GPS ಇರಲಿಲ್ಲ, ಯಾವುದೇ ಆಧುನಿಕ ಅನ್ನುವಂಥ ಸಾಧನಗಳಿಂದ ಇದು ಕೂಡ ನಮ್ಮ ಋಷಿಮುನಿಗಳು ಅಂದೇ ಇದನ್ನು ಗುರುತಿಸಿದ್ರು. ಇಂತಹ ಒಂದು ವಿಜ್ಞಾನದ ತಳಹದಿ ಇರುವಂತಹ ಒಂದು ನಮ್ಮ ಭಾರತದ ಸಮಾಜ ನಮಗೆ ಅತ್ಯಂತ ಶಕ್ತಿದಾಯಕ, ಸ್ಫೂರ್ತಿದಾಯಕ ಇರುವಂಥದ್ದು. ಇದು ನಮ್ಮೆಲ್ಲರ ಪುಣ್ಯ. ಶಿವನ ಆರಾಧನೆ ಯಾವುದೇ ಒಂದು ಮೂಢನಂಬಿಕೆ ಅಥವಾ ಇನ್ಯಾವುದೂ ಇಲ್ಲ. ಇದೆಲ್ಲ ಪ್ರತಿಯೊಂದು ವೈಜ್ಞಾನಿಕ ತಳಹದಿಯಲ್ಲಿ ನಮ್ಮ ಧರ್ಮ ನಡೆದು ಬಂದಿರುವಂಥದ್ದು. ನಾವು ಇದನ್ನು ಆಚರಣೆಗೆ ತಂದುಕೊಂಡ್ರೆ ಇದರಲ್ಲಿರುವಂಥ ಎಲ್ಲ ಅಂಶಗಳು ನಮಗೆ ತುಂಬ ಇವತ್ತಿನ ಜೀವನಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಇದು ನಿಮ್ಮ ಧ್ವನಿ.